ಈ ಕತೆ 1920ರಲ್ಲಿ ನಡೆದಿತ್ತು. ಒಂದು ಚಿಕ್ಕ ಗ್ರಾಮದಲ್ಲಿ ಹೆಲೆನ್ ಅವಳ ಕುಟುಂಬದ ಜೊತೆ ವಾಸ ಮಾಡುತ್ತಿದ್ಲು. ಅವಳ ಮಗ ಸ್ಯಾಮ್ಗೆ 15 ವಯಸ್ಸಾಗಿತ್ತು. ಅವಳ ಗಂಡ ಟೋಮ್ ಒಬ್ಬ ರೈತ. ಅವರೆಲ್ಲರೂ ಸಂತೋಷವಾಗಿ ಬಾಳುತ್ತಿದ್ದರು. ಒಂದಿನ ಸ್ಯಾಮ್ ಅವನ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದ. ನಾವು ಚರ್ಚ್ ಪಕ್ಕದಲ್ಲಿರೋ ಬಯಲಲ್ಲಿ ಹೋಗಿ ಆಟ ಆಡೋಣ. ಓಹೋ ಬೋ ಹೋಗೋಣ. ಹಾ ಹೋಗೋಣ, ಅಲ್ಲಿ ಹೋಗಿ ಆಟ ಆಡೋಣ. ನಾನು ಬರೋದಿಲ್ಲ, ನಿಮಗೆ ಹೋಗ್ಬೇಕು ಅಂತ ಅನಿಸಿದ್ರೆ ಹೋಗಿ, ಅಲ್ಲಿಗೆ ಹೋಗ್ಬಾರ್ದು ಅಂತ ಅಪ್ಪ ಅಮ್ಮ ಹೇಳಿದ್ರಲ್ವಾ. ಸ್ಯಾಮ್, ಜೆರಿ ಹಾಗೂ ರಿಕ್ಕಿ ಹೀನಾಳ ಮಾತನ್ನು ಕೇಳದೆ ಚರ್ಚ್ ಹತ್ರ ಇರುವ ಜಾಗದಲ್ಲಿ ಆಟ ಆಡಕ್ಕೆ ಹೋದ್ರು. ಸಂಜೆಯಾದ ಕೂಡಲೇ, ರಾತ್ರಿ ಆಯ್ತು, ನಾವೀಗ ಹೊರಡ್ಲೇಬೇಕು. ಇಷ್ಟು ಬೇಗ ಹೊರಟ್ಬಿಟ್ಯಾ ನೀನು? ಏನಕ್ಕೆ ಇಷ್ಟು ಬೇಗ ಹೋಗ್ತೀಯಾ? ಇಲ್ಲ ಸ್ಯಾಮ್, ನಾವು ಹೋಗ್ಲೇಬೇಕು. ಅಪ್ಪ ಅಮ್ಮ ಇಲ್ಲಿ ಬರೋದಕ್ಕೆ ಬಿಡೋದೇ ಇಲ್ಲ, ಗೊತ್ತಾ ನಿಂಗೆ? ಹಾ ಹೌದು, ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಪೌರ ನಂಗೆ ಗೊತ್ತಿಲ್ಲ. ಆದರೆ ಈ ಗದ್ದೆಯಲ್ಲಿ, ಅದರಲ್ಲೂ ಆ ಬೆದರುಗೊಂಬೆಯಲ್ಲಿ ದೆವ್ವ ಇದೆ ಅಂತ ಹೇಳ್ತಾರೆ. ಸ್ಯಾಮ್ ಜೋರಾಗಿ ನಗಾಡುತ್ತಿದ್ದ. ಏನಿದು ಈ ರೀತಿಯೆಲ್ಲ ಯಾರಾದರೂ ಹೇಳಿದ್ರೆ ನೀವು ನಂಬ್ತೀರಾ? ಹಾ, ಆಗ ವೇಗವಾಗಿ ಗಾಳಿ ಬೀಸತೊಡಗಿತು. ಇನ್ನೂ ವೇಗವಾಗಿ ಸಿಡಿಲು ಬಡಿಯಿತು. ಜೆರಿ ಹಾಗೂ ರಿಕ್ಕಿ ಇಬ್ರು ತುಂಬಾ ಹೆದರಿದರು. ಸ್ಯಾಮ್ ಇಲ್ಲಿಂದ ಹೋಗ್ಬಿಡು, ನನಗೆ ತುಂಬಾ ಭಯ ಆಗ್ತಾ ಇದೆ. ಇಲ್ಲ, ಇವತ್ ನಾನು ಅದ್ರಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ನೋಡ್ಕೊಂಡೇ ನಾನು ಮನೆ ಹೋಗ್ತೀನಿ. ಜೆರಿ ಹಾಗೂ ರಿಕ್ಕಿ ಅಲ್ಲಿಂದ ಹೋಗ್ಬಿಟ್ರು. ಇವರೆಲ್ಲ ಏನಕ್ಕೆ ಈ ರೀತಿ ಹೆದರ್ತಾ ಇದ್ದಾರೆ? ಎಲ್ಲ ಅವ್ರ ಪೇರೆಂಟ್ಸೇ ಈ ರೀತಿ ಹೇಳಿ ಹೇಳಿ ತುಂಬಾ ಹೆದರ್ಸ್ಬಿಟ್ಟಿದ್ದಾರೆ. ಸ್ಯಾಮ್ ಅಲ್ಲಿಂದ ನಡೆಯೋಕ್ ಶುರು ಮಾಡ್ದ. ಅವನು ನಡೆಯುತ್ತಿದ್ದಾಗ ಅವನಿಗೆ ಯಾಕೋ ಅನ್ನಿಸ್ತು, ಯಾರೋ ಅವನನ್ನು ಹಿಂಬಾಲಿಸಿ ಬರ್ತಿದ್ದಾರೆ ಅಂತ. ಅವನು ಅಲ್ಲೇ ನಿಂತು ಹಿಂದೆ ತಿರುಗಿ ನೋಡ್ದ, ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಅವನು ಪುನಃ ನಡೆಯೋಕ್ ಶುರು ಮಾಡ್ದ. ಸ್ಯಾಮ್ ಬೆದರುಬೊಂಬೆಯ ಹತ್ತಿರ ಹೋದ, ಆದ್ರೆ ಅಲ್ಲಿ ಆ ಬೆದರುಬೊಂಬೆ ಇರ್ಲಿಲ್ಲ. ಅದನ್ನು ನೋಡಿ ಸ್ಯಾಮ್ ತುಂಬಾ ಹೆದರಿದ. ಅವನು ನಾಲ್ಕು ಕಡೆನೂ ನೋಡ್ದ, ಆದ್ರೆ ಆ ಬೆದರು ಬೊಂಬೆ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಅವನಿಗೆ ತುಂಬಾ ಭಯವಾಯಿತು. ಅಯ್ಯೋ, ಈ ಬೆದರು ಬೊಂಬೆ ಎಲ್ಲಿಗೋಯ್ತು? ನಾನು ಇಲ್ಲಿಂದ ಹೋಗ್ಬೇಕು ಅನ್ಸುತ್ತೆ. ಸ್ಯಾಮ್ ಹಿಂದೆ ತಿರುಗಿ ನೋಡಿದಾಗ ಬೆದರು ಬೊಂಬೆ ಅವನ ಹತ್ತಿರ ನಿಂತ್ಕೊಂಡಿತ್ತು. ಅದರ ಅರ್ಧ ಮುಖ ಉರಿದು ಹೋಗಿತ್ತು. ಅದರ ಕೆಂಪಾದ ಕಣ್ಣು, ಭಯಾನಕ ಮುಖ. ಸ್ಯಾಮ್ ಅದನ್ನು ನೋಡಿ ತುಂಬಾ ಹೆದರಿದ. ಅವನು ಅಲ್ಲಿಂದ ವೇಗವಾಗಿ ಓಡಿದ. ಆದ್ರೆ ಅವನು ಓಡುವುದರಲ್ಲಿ ಯಾವ ಪ್ರಯೋಜನನೂ ಇಲ್ಲ, ಯಾಕೆಂದ್ರೆ ಅವನು ಎಲ್ಲಿಗೆ ಹೋದ್ರೂ ಬೆದರುಬೊಂಬೆ ಅವನ ಹತ್ತಿರ ಬರ್ತಿತ್ತು. ಸ್ಯಾಮ್ ಕೆಳಗೆ ಬಿದ್ಬಿಟ್ಟ. ಆಮೇಲೆ ಬೆದರುಬೊಂಬೆ ಅವನ ಹತ್ತಿರ ಬರ್ತಿತ್ತು. ನನ್ನಿಂದ ತಪ್ಸ್ಕೊಂಡು ನೀನು ಎಲ್ಲಿ ಹೋಗ್ತೀಯಾ? ನನ್ನ ಬಿಟ್ಬಿಡಿ, ನಾನು ಮನೆ ಹೋಗ್ಬೇಕು. ನೀನು ಎಷ್ಟೇ ಬಿಡ್ಕೊಂಡ್ರು ನಾ ಯಾರನ್ನು ಬಿಡೋದಿಲ್ಲ. ನಾನು ಯಾರನ್ನು ಬಿಡೋದಿಲ್ಲ, ಬಿಡೋದೇ ಇಲ್ಲ. ಸ್ಯಾಮ್ ಅಲ್ಲಿಂದ ಓಡುವ ಪ್ರಯತ್ನ ಮಾಡಿದಾಗ ಬೆದರುಬೊಂಬೆ ಅವನ ಕಾಲನ್ನು ಹಿಡ್ಕೊಂಡು ಅವನನ್ನು ಮೇಲೆ ಎತ್ತಿ ಬಿಸಾಕ್ಬಿಡ್ತು. ಸ್ಯಾಮ್ ದೂರ ಹೋಗಿ ಬಿದ್ಬಿಟ್ಟ. ಅವನ ತಲೆ ಅಲ್ಲಿದ್ದ ಬಂಡೆಗೆ ತಗಲಿ ಗಾಯವಾಯಿತು. ಅವನ ತಲೆಯಿಂದ ರಕ್ತ ಸುರಿಯುತ್ತಿತ್ತು. ತಕ್ಷಣ ಆ ಜಾಗ ಒಂದು ಹೂಳು ನೆಲವಾಗಿ ಬದಲಾಗುತ್ತೆ. ಸ್ಯಾಮ್ ಅದರೊಳಗೆ ಹೋಗ್ಬಿಟ್ಟ. ಆಗ ಆ ಕೆಸರಿನಲ್ಲಿ ಇನ್ನೂ ಅನೇಕ ಅಸ್ಥಿ ಪಂಜರಗಳು ಕಾಣಿಸಿದವು. ಸ್ಯಾಮ್ನ ತಂದೆ ತಾಯಿ ಇಬ್ರು ಜೆರಿ, ರಿಕ್ಕಿ ಹಾಗೂ ಹೀನಾಳ ಹತ್ತಿರ ಬಂದ್ರು. ಅವರಿಬ್ರು ತುಂಬಾ ಚಿಂತೆಯಲ್ಲಿದ್ರು. ಏನಾಯ್ತು ಆಂಟಿ? ಸ್ಯಾಮ್ ಇನ್ನು ಮನೆಗೆ ಬಂದಿಲ್ಲ, ನಿಮಗ್ ಗೊತ್ತಿದ್ಯಾ ಅವನು ಎಲ್ಲಿ ಹೋಗಿದ್ದಾನೆ ಅಂತ? ರಿಯೋ ಹಾಗೂ ರಿಕ್ಕಿ ಹೆದರಿ ಒಬ್ರನ್ನೊಬ್ರು ನೋಡ್ಕೊಳ್ತಿದ್ರು. ಅವನು ಚರ್ಚ್ ಪಕ್ಕದಲ್ಲಿರೋ ಆ ಗದ್ದೆಲೇ ಇದ್ದಾನೆ, ನೀವು ಹೋಗ್ಬಾರ್ದು ಅಂದ್ರಲ್ಲ, ಆದ್ರೂ ಅವನು ಅಲ್ಲಿ ಹೋಗ್ಯಾನೆ. ಅದನ್ನು ಕೇಳಿದ ತಕ್ಷಣ ಸ್ಯಾಮ್ನ ತಾಯಿ ಅಳೋಕ್ ಶುರು ಮಾಡಿದ್ರು. ಒಂದ್ ವೇಳೆ ಆ ಬೆದರು ಬೊಂಬೆ ನನ್ನ ಮಗನನ್ನು ಕೂಡ. ಅಳೋದಿಂದ್ರೆ ಏನು ಪ್ರಯೋಜನ ಇಲ್ಲ, ನಾವು ಅವನನ್ನ ಹುಡುಕ್ಲೇಬೇಕು ಬಾ. ಇಲ್ಲ, ನಾವು ಫಾದರ್ ಪೀಟರ್ ಹತ್ರ ಸಹಾಯ ಕೇಳೋಣ, ಅವರು ನಮಗೆ ಸಹಾಯ ಮಾಡ್ತಾರೆ. ಎಲ್ಲರೂ ಫಾದರ್ ಪೀಟರ್ ಹತ್ತಿರ ಹೋದ್ರು ಅವರ ಹತ್ರ ಸಹಾಯ ಕೇಳುವುದಕ್ಕೆ. ನನ್ನ ತಂದೆ ಈ ಊರಿನ ಒಳಿತಿಗಾಗಿ ಆ ಬೆದರುಗೊಂಬೆಯ ಆತ್ಮಕ್ಕೆ ಸಾಂತಿಸುಗಳು ಪ್ರಾಣತ್ಯಾಗ ಮಾಡಿದ್ದಾರೆ. ಅದನ್ನು ವ್ಯರ್ಥ ಮಾಡಲು ನನಗಿಷ್ಟವಿಲ್ಲ. ಆ ಬೆದರುಗೊಂಬೆಯನ್ನು ನಾಶ ಮಾಡಲು ಇದೇ ಸರಿಯಾದ ಸಮಯ. ಆದ್ರೆ ಈ ಬೆದರುಗೊಂಬೆ ಯಾರು, ಯಾಕೆ ಎಲ್ಲರೂ ಇದನ್ನು ನೋಡಿ ಹೆದರ್ತಿದ್ದಾರೆ? ಸುಮಾರು 50 ವರ್ಷಗಳ ಹಿಂದೆ ಆ ಚರ್ಚ್ನ ಪಕ್ಕದಲ್ಲಿ ಒಬ್ಬ ರೈತ ಇದ್ದ. ಅವನ ಹೆಸರು ಮ್ಯಾಕ್ಸ್. ಅವನ ಹೊಲದಲ್ಲಿ ಒಳ್ಳೆ ಫಸಲು ಬರುತ್ತಾ ಇತ್ತು.
ಆ ಫಸಲಿನಿಂದ ದಿನಕ್ಕೆ ದಿನ ಬೆಳೆಯುತ್ತಿದ್ದ. ಇದನ್ನು ನೋಡಿ ಊರಲ್ಲಿದ್ದ ಉಳಿದ ರೈತರಿಗೆ ಹೊಟ್ಟೆ ಕಿಚ್ಚು ಉಂಟಾಯಿತು. ಅದೇ ಅವನ ಸಾವಿಗೆ ಕಾರಣವಾಯಿತು. ಮ್ಯಾಕ್ಸ್ಗೆ ಮದುವೆಯಾಗಿರಲಿಲ್ಲ. ಅಪ್ಪ ಅಮ್ಮನೂ ತೀರ್ಕೊಂಡಿದ್ರು. ಅವನು ಒಬ್ಬಂಟಿಯಾಗಿದ್ದ. ಆದರೆ ಅವನ ಲಾಭ ಬೇರೆ ಎಲ್ಲ ರೈತರಿಗಿಂತ ಜಾಸ್ತಿ ಇತ್ತು. ಇದರಿಂದ ಉಳಿದ ರೈತರಿಗೆ ಹೊಟ್ಟೆ ಕಿಚ್ಚು. ಅವರೆಲ್ಲರೂ ಸೇರಿ ಒಂದು ಯೋಜನೆಯನ್ನು ಮಾಡಿದರು. ಒಂದು ರಾತ್ರಿ ಮ್ಯಾಕ್ಸ್ ಮನೆಯಲ್ಲಿ ನಿದ್ದೆ ಮಾಡುವಾಗ ಅವರೆಲ್ಲ ಹೋಗಿ ಹೊಲಕ್ಕೆ ಇಳಿದು ಬೆಂಕಿ ಇಟ್ಟರು. ಇದರಿಂದ ಅವನ ಪೂರ್ತಿ ಫಸಲು ಉರಿದು ನಾಶವಾಯಿತು. ಮ್ಯಾಕ್ಸ್ ಓಡಿ ಹೋಗಿ ನೋಡುವಾಗ ಅವನ ಹೊಲ ಹೊತ್ತಿ ಉರಿಯುತ್ತಿತ್ತು. ಅವನಿಗೆ ಗೊತ್ತಾಯಿತು ಇದು ಹೊಟ್ಟೆ ಕಿಚ್ಚುಪಟ್ಟ ಆ ಉಳಿದ ರೈತರ ಕೆಲಸವೆಂದು. ಅವನು ಕೋಪದಿಂದ ಸುತ್ತಿಗೆಯಲ್ಲಿ ಒಬ್ಬರಿಗೆ ಹೊಡೆದ. ನಂತರ ಎಲ್ಲ ರೈತರು ಆ ಬೆದರುಗೊಂಬೆಗೆ ಅವನನ್ನು ಕಟ್ಟಿಹಾಕಿ ಹೊಲದ ಜೊತೆ ಜೊತೆಗೆ ಅವನನ್ನು ಬೆಂಕಿ ಕೊಟ್ಟು ಕೊಂದು ಬಿಟ್ಟರು. ಆದರೆ ಅವನ ಆತ್ಮ ಆ ಬೆದರುಗೊಂಬೆಯಲ್ಲಿ ಸೇರಿಕೊಂಡಿತು. ಹೀಗೆ ಆ ಆತ್ಮ ಅವನನ್ನು ಕೊಂದ ಎಲ್ಲರನ್ನು ಸೇಡು ತೀರಿಸಿಕೊಂಡಿತು. ಅವತ್ತಿನಿಂದ ಆ ಹೊಲಕ್ಕೆ ಹೋದವರನ್ನ ಆ ಬೆದರುಗೊಂಬೆ ಕೊಲ್ಲುತ್ತಿದೆ. ನಾವು ಬೇಗ ಸ್ಯಾಮನ್ನು ಹುಡುಕಬೇಕು ಪೀಟರ್ ಅಂಕಲ್. ಪೀಟರ್, ಹೆಲೆನ್, ಟಾಮ್ ಅವರು ಮೂರು ಜನ ಆ ಜಾಗಕ್ಕೆ ಬಂದು ಸ್ಯಾಮ್ನ ಕರೀತಿದ್ರು. ಆಗ ಹೆಲೆನ್ ಬೆಳಕನ್ನು ತೋರಿಸಿ ನೆಲದಲ್ಲಿ ನೋಡಿದ್ಲು. ಅಲ್ಲಿ ಸ್ಯಾಮ್ನ ಬಟ್ಟೆ ಹರಿದೋಗಿ ಬಿದ್ದಿತ್ತು. ಅದನ್ನು ತೆಗೆಯುವುದಕ್ಕೆ ಅವಳು ಕೆಳಗೆ ಬಗ್ಗಿದಾಗ ಅವಳಿಗೆ ಭಯಂಕರವಾದ ಎರಡು ಕಾಲುಗಳು ಕಾಣಿಸಿದವು. ಅವಳು ಹೆದರಿಕೊಂಡೇ ಮೆಲ್ಲನೆ ಎದ್ದು ನಿಂತು ನೋಡಿದಾಗ ಅವಳ ಪಕ್ಕದಲ್ಲಿ ಬೆದರು ಬೊಂಬೆ ನಿಂತ್ಕೊಂಡಿತ್ತು. ನನ್ನ ಹೊಲದಿಂದ ನೀವೆಲ್ಲ ದೂರವಿರಿ. ಬೆದರು ಬೊಂಬೆ ಹೆಲ್ಲನ್ನ ಎತ್ತಿ ಬಿಸಾಕ್ತು. ಟಾಮ್ ಬೆದರು ಬೊಂಬೆಯ ಹತ್ತಿರ ಬೆಂಕಿಯನ್ನು ತೋರಿಸಿದ. ಆದ್ರೆ ಅದಕ್ಕೆ ಏನೂ ಆಗ್ಲಿಲ್ಲ. ನನ್ನ ಮಗ ಸ್ಯಾಮ್ ಎಲ್ಲಿದ್ದಾನೆ? ನೀನು ಅವನನ್ನು ಏನ್ ಮಾಡಿದೆ? ಇದೇ ಹೊಲದಲ್ಲಿ ಅವನನ್ನು ಹೂತು ಹಾಕ್ಬಿಟ್ಟೆ. ಅದು ಮಾತ್ರವಲ್ಲ, ನಿಮ್ಮ ಮೂರು ಜನರ ಪರಿಸ್ಥಿತಿನೂ ಅದೇನೆ. ಬೆದರು ಬೊಂಬೆ ಟಾಮ್ ಅನ್ನು ಎತ್ತಿ ಬಿಸಾಕ್ತು. ಟಾಮ್ ಅಲ್ಲೇ ಮೂರ್ಛೆ ಹೋಗ್ಬಿಟ್ಟ. ನಾ ಆ ಜಾಗ ಹೂಳು ನೆಲವಾಗಿ ಬದಲಾಯಿತು. ಅದರಲ್ಲಿ ಸ್ಯಾಮ್ನ ದೇಹ ಕಾಣಿಸಿತು. ಹೆಲೆನ್, ಟಾಮ್ ಇಬ್ರು ಆ ಕೆಸರೊಳಗೆ ಹೋಗ್ತಾ ಇದ್ರು. ನನ್ನ ಮಗ ಸ್ಯಾಮ್, ಟಾಮ್, ಪೀಟರ್, ಕಾಪಾಡು. ಪೀಟರ್ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದ. ಅವನು ಹೋಲಿ ವಾಟರ್ ತೆಗೆದು ಆ ಬೆದರು ಬೊಂಬೆಯ ಮೇಲೆ ಹಾಕಿದ. ತಕ್ಷಣ ಆ ಬೆದರು ಬೊಂಬೆ ನೋವಿನಿಂದ ನರಳುತ್ತಿತ್ತು. ಮೆಲ್ಲ ಮೆಲ್ಲನೆ ಪೀಟರ್ ಆ ಎಲ್ಲ ಹೋಲಿ ವಾಟರ್ ಅನ್ನು ಬೆದರು ಬೊಂಬೆಯ ಮೇಲೆ ಹಾಕಿದ. ತಕ್ಷಣ ಬೆದರು ಬೊಂಬೆ ತುಂಡು ತುಂಡುಗಳಾಗಿ ಮೆಲ್ಲನೆ ಕೆಸರೊಳಗೆ ಹೋಗ್ಬಿಡ್ತು. ಹೆಲೆನ್ ಹಾಗೂ ಟಾಮ್ ಅವರ ಮಗನ ಹೆಣವನ್ನು ನೋಡಿ ಅಳ್ತಾ ಇದ್ರು. ಮನುಷ್ಯನಿಗೆ ಹೆಲೆನ್, ಉಂಗಳ ಪುಳ್ಳೆಯ ಎನ್ನೆಲ್ಲ ಕಾಪಾತ ಮುಡಿಯಲ. ಆದರೆ ನಿಮ್ಮ ಮಗನ ಬಲಿಯಿಂದ ಇವತ್ತು ಈ ಗ್ರಾಮವೇ ಶಾಂತಿಯಿಂದ ಇರುತ್ತದೆ.